ತಂದಾನೆ ನನಿತಾನ. ಕೃಷಿ ದೇಶದ ಬೆನ್ನೆಲುಬಾದರೆ ರೈತ ಕೃಷಿಯ ಬೆನ್ನೆಲುಬು. ಯಾವುದೇ ಸ್ವಾರ್ಥವಿಲ್ಲದೆ ವರ್ಷವಿಡೀ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯುವ ಈ ನೇಗಿಲ ಯೋಗಿಯ ಕಾಯಕವನ್ನು ಗುರುತಿಸಿ ಧೈರ್ಯದಿಂದ ಬೆನ್ನು ತಟ್ಟಿ ಮುನ್ನಡೆಸುವ ದೃಷ್ಟಿಯಿಂದ ರಾಜ್ಯದ ಕೃಷಿ ಇಲಾಖೆ 92-93 ಸಾಲಿನಿಂದ ರೈತರಿಗೆ ಉತ್ಪಾದನಾ ಬಹುಮಾನಗಳು, ಕೃಷಿ ಪ್ರಶಸ್ತಿ ಎಂಬ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಿದೆ. ಈ ಯೋಜನೆಯಲ್ಲಿ ಆಯ್ದ ಬೆಳೆಗಾರರಿಗೆ ತಾಲೂಕು, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಸ್ಪರ್ಧೆಗಳನ್ನು ಏರ್ಪಡಿಸಿ ಅತ್ಯಧಿಕ ಇಳುವರಿ ಪಡೆಯುವ ರೈತರಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ನಗದು ಬಹುಮಾನಗಳನ್ನು ನೀಡಿ ಪ್ರಶಸ್ತಿ ಪತ್ರ ಹಾಗೂ ಫಲಕದೊಂದಿಗೆ ಗೌರವಿಸುತ್ತಿದೆ. ಈ ಯೋಜನೆಯಲ್ಲಿ ಇದುವರೆಗೆ ಒಟ್ಟು 9014 ರೈತ ಹಾಗೂ ರೈತ ಮಹಿಳೆಯರಿಗೆ ಕೃಷಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ತಮ್ಮದೇ ಆದ ಅನ್ವೇಷಣೆ ಹಾಗೂ ಸೃಜನಾತ್ಮಕ ಕಾರ್ಯದಿಂದ ರೈತ ಸಮುದಾಯದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಿರುವ ರೈತ ರೈತ ಮಹಿಳೆಯರನ್ನು ಗುರುತಿಸಿ ಅಂತಹವರಿಗೆ ಕೃಷಿ ಪಂಡಿತ ಪ್ರಶಸ್ತಿ ಹಾಗೂ ನಗದು ಬಹುಮಾನವನ್ನು ನೀಡಿ ಸನ್ಮಾನಿಸುವ ಕಾರ್ಯಕ್ರಮವನ್ನು ಸರ್ಕಾರದ ವತಿಯಿಂದ 2001 ಹಾಗೂ 2002 ಸಾಲಿನಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ. ಸಮಗ್ರ ಕೃಷಿ ಪದ್ಧತಿ ಹಾಗೂ ಬೆಳೆ ವೈವಿಧೀಕರಣ, ಸಾವಯವ ಕೃಷಿ, ಕೃಷಿ ಯಂತ್ರೋಪಕರಣಗಳ ಅಭಿವೃದ್ಧಿ ಮತ್ತು ನೀರಿನ ಸಮರ್ಥ ಬಳಕೆ ವಿಭಾಗಗಳಲ್ಲಿ ಸಾಧನೆ ಮಾಡಿರುವ ರೈತರಿಗೆ ಪ್ರತಿ ವಿಭಾಗಕ್ಕೆ 3 ಬಹುಮಾನಗಳಂತೆ ಅಂದರೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ನಗದು ಬಹುಮಾನಗಳನ್ನು ನೀಡಲಾಗುತ್ತಿದೆ. ಕೃಷಿ ಪಂಡಿತ ಪ್ರಶಸ್ತಿ ಕಾರ್ಯಕ್ರಮ ಆರಂಭವಾದಾಗಿನಿಂದ ಇಲ್ಲಿಯವರೆಗೆ 170 ಕೃಷಿಕ ಮಹಿಳೆಯರಿಗೆ ನೀಡಿ ಗೌರವಿಸಲಾಗಿದೆ. ಎರಡು ಸಾವಿರದ 12-13 ಸಾಲಿನ ಕೃಷಿ ಪ್ರಶಸ್ತಿ ಹಾಗೂ ಕೃಷಿ ಪಂಡಿತ ಪ್ರಶಸ್ತಿ ವಿತರಣಾ ಸಮಾರಂಭ ಕಳೆದ ಬುಧವಾರ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಿನಲ್ಲಿ ಆಯೋಜಿಸಲಾಗಿತ್ತು. ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಎಲ್ಲ ಕೃಷಿ ಪಂಡಿತ್ ಮತ್ತು ಕೃಷಿ ಪ್ರಶಸ್ತಿ ವಿಜೇತರಿಗೆ ಸರ್ಕಾರದ ವತಿಯಿಂದ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಂದರ್ಭದಲ್ಲಿ ರಾಜಸ್ಥಾನ ಬಿಟ್ಟರೆ ಕರ್ನಾಟಕದೇ 2ನೇ ರಾಜ್ಯ ಹೆಚ್ಚು ಮಳೆ ಆಶ್ರಯದಲ್ಲಿ ಒಣಬೇಸಾಯದ ಮೇಲೆ ಅವಲಂಬನೆಯಾಗಿರ್ತಕ್ಕಂಥದ್ದು. ಹಾಗಾಗಿ ಇದು ವಿದ್ಯಾವಂತರಿಗೆ, ಯುವಕರಿಗೆ ಆಕರ್ಷಣೀಯವಾದಂಥ ಕ್ಷೇತ್ರ ಆಗಿ ಉಳಿದಿಲ್ಲ. ಇದು ಅದಂತೇಳಿ ನಾವು ಕೃಷಿ ಬಿಡಲಿಕ್ಕಾಗಲಿಲ್ಲ. ಕೃಷಿ ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಬೇಕಾಗ್ತದೆ. ಕೃಷಿ ಕ್ಷೇತ್ರ ಅದರ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಜನರು ನೆಮ್ಮದಿಯಿಂದ ಗೌರವದಿಂದ ಬದುಕತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗ್ತದೆ. ಆ ದಿಕ್ಕಿನಲ್ಲಿ ಅನೇಕ ಪ್ರಯತ್ನಗಳು ನಡೀತಾ ಇದೆ. ಈ ಸಾರಿ ನಮ್ಮ ಬಜೆಟ್ನಲ್ಲಿ ಒಣಬೇಸಾಯಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಅದಕ್ಕೆ ಸುಮಾರು 500 ಕೋಟಿ ರೂಪಾಯಿಗಳನ್ನು ಕೂಡ ಬಜೆಟ್ನಲ್ಲಿ ಇಡ್ತಕ್ಕಂಥದ್ದನ್ನು ಮಾಡಿದ್ದೀವಿ.
ಯಾಕಂದರೆ ಒಣ ಬೇಸಾಯ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಮತ್ತು ನೀರಾವರಿಯೂ ಕೂಡ ಹೆಚ್ಚು ಮಾಡಬೇಕಾದ್ರೆ ಅಗತ್ಯ ಇದೆ. ನಾನು ಕೃಷಿ ಬೆಳವಣಿಗೆ ಆಗಿಲ್ಲ ಅಂತ ಹೇಳಲಿಕ್ಕೆ ಹೋಗಲ್ಲ. ಕೃಷಿ ಉತ್ಪಾದನೆಯೂ ಕೂಡ ಹೆಚ್ಚಾಗಿದೆ, ಜನಸಂಖ್ಯೆಯೂ ಜಾಸ್ತಿ ಆಗಿದೆ. ಸೊ ನಾವು ಈಗ ಮಾಡಬೇಕಾಗಿರ್ತಕ್ಕಂಥದ್ದು ಕೃಷಿನಲ್ಲಿ ಹೆಚ್ಚು ಉತ್ಪಾದನೆ ಆಗ್ತಕ್ಕಂಥದ್ದು ಯೂನಿವರ್ಸಿಟಿಗಳು ಈ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಹೊಸ ಹೊಸ ತಳಿಗಳನ್ನು ಮಾಡ್ತಕ್ಕಂಥದ್ದು, ಆ ತಳಿಗಳ ಮೂಲಕ ಹೆಚ್ಚು ಉತ್ಪಾದನೆ ಬರ್ತಕ್ಕಂಥದ್ದನ್ನು ನೋಡ್ಕೊಳ್ತಕ್ಕಂಥದ್ದು, ಅದಕ್ಕೆ ಸಂಶೋಧನೆ ಹೆಚ್ಚು ಹೆಚ್ಚು ಆಗಬೇಕಾಗ್ತದೆ. ಸಂಶೋಧನೆ ಕಡೆಗೂ ಕೂಡ ಹೆಚ್ಚು ಗಮನ ಕೊಡಬೇಕು. ಮತ್ತು ನಮ್ಮ ಅವಗುಣಕ್ಕೆ ತಕ್ಕಂತೆ ನಮ್ಮ ಸಂಶೋಧನೆ ಕೂಡ ನಡೀಬೇಕಾಗ್ತದೆ. ಆ ದಿಕ್ಕಿನಲ್ಲಿ ಹೆಚ್ಚು ಪ್ರಯತ್ನಗಳಾದರೆ ಕೃಷಿ ಕ್ಷೇತ್ರವನ್ನು ಹೆಚ್ಚು ಲಾಭದಾಯಕ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮಳೆ ಬೀಳೋದಿಲ್ಲ, ಕಷ್ಟ ಸಿಕ್ಕಾಕತ್ತಾರೆ. ಮಳೆ ಬಂದು ಅದು ಒಂದೊಂದು ಸಾರಿ ಅತಿಯಾಗಿ ಪ್ರವಾಹ ಬಂದು ಆಗಲೂ ಕಷ್ಟ ಸಿಕ್ಕಾಕತ್ತದೆ. ಬೆಳೆದದು ಕೂಡ ಸರಿಯಾಗಿ ಬೆಲೆ ಸಿಕ್ಕದೇನೆ ತೊಂದರೆ ಆಗ್ತಕ್ಕಂಥದ್ದು ಕೂಡ ಆಗ್ತದೆ. ಅದಕ್ಕೆ ಈ ಸಾರಿ ನಾವು ರೈತರು ಬೆಳೆದಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಕೊಂಡುಕೊಳ್ತಕ್ಕಂಥದ್ದು ಮಾಡಿದ್ದೀವಿ. ಮಧ್ಯ ಮಾರ್ಕೆಟ್ ಪ್ರವೇಶ ಮಾಡಿ ರಾಗಿ ಕೊಡ್ಕೋತಾ ಇದ್ದೀವಿ, ಜೋಳ ಕೊಡ್ಕೋತಿದ್ದೀವಿ, ಮೆಕ್ಕೆಜೋಳ ಕೊಡ್ಕೋತಾ ಇದ್ದೀವಿ, ತೊಗರಿ ಕೊಡ್ಕೋತಾ ಇದ್ದೀವಿ, ಕಬ್ಬಿಗೆ ಸಬ್ಸಿಡಿ ಕೊಟ್ಟಿದ್ದೀವಿ. ಉದ್ದೇಶ ನಾವೆಲ್ಲನೂ ರೈತರ ನಷ್ಟನೆಲ್ಲನೂ ಕೂಡ ನಾವು ತುಂಬಿಕೊಟ್ಬಿಟ್ಟಿದ್ದೀವಿ ಅಂತ ಮಾತುಗಳನ್ನು ಹೇಳೋಕೆ ಹೋಗೋದಿಲ್ಲ. ಆದರೆ ಸರ್ಕಾರದ ವತಿಯಿಂದ ಏನೆಲ್ಲ ರೈತರಿಗೆ ಸಹಕಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕೃಷಿ ಮಾಡೋದು ಅಂತ ಹೇಳಿದ್ರೆ ಅವರಿಗೆ ಜೀವನಕ್ಕೆ ಉಸಿರಾಟ ಎಷ್ಟು ಅನಿವಾರ್ಯನೋ ಅಥವಾ ಒಂದು ರೀತಿ ವಾಡಿಕೆನೋ ಅದೇ ರೀತಿ ಕೃಷಿಯನ್ನ ರೈತರು ಸಹ ನೆಚ್ಚಿಕೊಂಡು ಬಂದಿದ್ದಾರೆ. ಆ ಕೃಷಿಕನ ಪರಿಶ್ರಮದಿಂದ ಇವತ್ತು ನಾವು ದೇಶದಲ್ಲಿ ಆಹಾರ ಭದ್ರತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿದೆ. ಸ್ವಾತಂತ್ರ್ಯ ಸಂದರ್ಭದಲ್ಲಿ ದೇಶದಲ್ಲಿ ಸುಮಾರು 50 ಮಿಲಿಯನ್ ಟನ್ಗಳ ಉತ್ಪಾದನೆ ಇದ್ದಂಥದ್ದು ಈ ವರ್ಷ 262-263 ಮಿಲಿಯನ್ ಟನ್, ಅಂದರೆ ಸುಮಾರು 5 ಪಟ್ಟಿಗಿಂತ ಜಾಸ್ತಿ ನಾವು ಸ್ವಾತಂತ್ರ್ಯ ನಂತರ ಪ್ರಗತಿಯನ್ನು ಸಾಧಿಸಿದ್ದೇವೆ. ಅದರ ಮುಖಾಂತರವಾಗಿ ದೇಶಕ್ಕೆ ಒಂದು ಸ್ವಾಭಿಮಾನ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ರೈತರ ಕೊಡುಗೆ ಬಹಳ ಪ್ರಮುಖವಾಗಿ ಕಾರಣ ಅನ್ನೋದನ್ನು ನಾವು ಗುರುತಿಸಬೇಕಾಗ್ತದೆ. ಅದೇ ರೀತಿ ಸರ್ಕಾರ ಮತ್ತು ಅನೇಕ ಕೃಷಿಗೆ ಹೊಂದಿಕೊಂಡಿರ್ತಕ್ಕಂಥ ವೈಜ್ಞಾನಿಕ ಸಂಸ್ಥೆಗಳು, ವಿಜ್ಞಾನಿಗಳು ಇವರೆಲ್ಲರೂ ಸಹ ಕೈಜೋಡಿಸಿ ಇವತ್ತು ದೇಶ ಈ ಒಂದು ಹಂತಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗಿದೆ. ಆ ಒಂದು ಯಾಗವನ್ನು ಮಾಡ್ತಾ ಇರತಕ್ಕಂಥ ಕೃಷಿಕರನ್ನು ಕನಿಷ್ಠ ಗುರುತಿಸಿ ಅವರಲ್ಲಿ ಸಾಧನೆ ಮಾಡಿದಂಥವ್ರಿಗೆ ಒಂದು ಕನಿಷ್ಠ ಪ್ರಶಂಸೆಯನ್ನು ನೀಡಿದರೆ ಅದರಿಂದ ಇನ್ನಿತರ ಕೃಷಿಕರಿಗೂ ಸಹ ಒಂದು ರೀತಿ ಉತ್ತೇಜನ ಸಿಗುತ್ತೆ ಅನ್ನೋ ಉದ್ದೇಶದಿಂದ ರಾಜ್ಯ ಸರ್ಕಾರ ಈ ಕೃಷಿ ಪ್ರಶಸ್ತಿಯನ್ನು, ಪಂಡಿತ ಪ್ರಶಸ್ತಿಯನ್ನು ನೀಡ್ತಾ ಬಂದಿರತಕ್ಕಂಥದ್ದು. ಕನಿಷ್ಠ ಇದರ ಮುಖಾಂತರವಾಗಿ ಕೃಷಿಕರಿಗೆ ಒಂದು ಪ್ರೋತ್ಸಾಹ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಮತ್ತು ಇವತ್ತು ಯಾರು ಕೃಷಿ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಅವರೆಲ್ಲರಿಗೂ ಸಹ ನಾವು ಕೃಷಿ ಇಲಾಖೆಯಿಂದ ದೇಶದ ವಿವಿಧ ಭಾಗಗಳಲ್ಲಿ ಪ್ರವಾಸ ಮಾಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಒಳ್ಳೊಳ್ಳೆ ಬೆಳೆ ಪದ್ಧತಿಗಳು, ಒಳ್ಳೊಳ್ಳೆ ವಿದ್ಯಮಾನಗಳು ಎಲ್ಲಿದ್ದಾವೆ, ಒಳ್ಳೆ ಸುಧಾರಣೆಯನ್ನು ಎಲ್ಲಿ ಕಂಡಿದ್ದಾರೆ ಅವುಗಳನ್ನು ಪರಿಚಯ ಮಾಡಲಿಕ್ಕೆ ಇವರೆಲ್ಲರಿಗೂ ಸಹ ನಾವು ಸರ್ಕಾರದಿಂದ ಅವರಿಗೆ ಪ್ರವಾಸ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳುವಂಥ ಯೋಜನೆಯನ್ನು ಇಟ್ಕೊಂಡಿದ್ದೇವೆ. ಮತ್ತೊಂದು ನಾವು ಸಣ್ಣ ಬದಲಾವಣೆ ನಮ್ಮ ಇಲಾಖೆಯಲ್ಲಿ ತಂದಿರತಕ್ಕಂಥದ್ದು ಈ ನಾವು ಸುಮಾರು 200-300 ಕೋಟಿಗಿಂತ ಹೆಚ್ಚು ಸಹಾಯಧನವನ್ನು ಕೃಷಿ ಯಂತ್ರೋಪಕರಣ ಹಾಗೂ ಹನಿ ನೀರಾವರಿಗೆ ಕೊಡ್ತೇವೆ ಪ್ರತಿ ವರ್ಷ. ಇದರಲ್ಲಿ ಅನೇಕ ಕೃಷಿಕರು ಇದರ ಬಗ್ಗೆ ದೂರುಗಳನ್ನು ನೀಡಿದರು. ಏನಂತ, ಇದು ನೀವು ಕೊಡ್ತಾ ಇರತಕ್ಕಂಥದ್ದು ನಮಗೆ ಮಾರುಕಟ್ಟೆಯಲ್ಲಿ ನಿಮ್ಮ ದರಕ್ಕಿಂತ ಕಡಿಮೆ ದರಕ್ಕೆ ನಮಗೆ ಯಂತ್ರೋಪಕರಣ ಸಿಗ್ತಾ ಇದೆ, ನಿಮ್ಮ ಇಲಾಖೆಯಲ್ಲಿ ಕೊಡುವಂಥ ದರ ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಹೇಳಿದರು. ಮತ್ತು ಇನ್ನೊಂದು ಕಡೆ
ಅವರು ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಹಣ ಪಾವತಿ ಆಗ್ತಾ ಇಲ್ಲ ಅನ್ನುವಂತ ದೂರುಗಳು ಸಹ ಇದ್ದವು. ಇವುಗಳನ್ನು ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ಹೇಳಿ ರೈತರು ಏನು ಹೇಳಿದರು, ನೀವು ನಮಗೆ ಯಾಕೆ ನೇರವಾಗಿ ಸಬ್ಸಿಡಿ ಕೊಡೋದಿಲ್ಲ ಅಂತ ಹೇಳಿದರು. ಆ ರೈತರ ಸಲಹೆಯನ್ನು ಸ್ವೀಕಾರ ಮಾಡಿ ಇವತ್ತು ನಮ್ಮ ಇಲಾಖೆಯಲ್ಲಿ ಕೊಡ್ತಕ್ಕಂಥ ಸಹಾಯಧನ 5,000 ರೂಪಾಯಿಗೆ ಮೇಲೆ ಇರತಕ್ಕಂಥ ಎಲ್ಲ ಸಹಾಯಧನವನ್ನು ನೇರವಾಗಿ ರೈತರ ಅಕೌಂಟಿಗೆ ಆಗ್ತಕ್ಕಂಥ ಒಂದು ಮಾರ್ಪಾಡನ್ನು ಸಹ ನಾವು ಸರ್ಕಾರದಲ್ಲಿ ಮಾಡಿದ್ದೇವೆ. ಅದರ ಆದೇಶ ಈಗಾಗಲೇ ಹೊರಬಿದ್ದಿದೆ. ನಂತರ ಮುಖ್ಯಮಂತ್ರಿಗಳು 2012 ಹಾಗೂ 2013 ಸಾಲಿನ ಕೃಷಿ ಪಂಡಿತ ಹಾಗೂ ಕೃಷಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಇದೇ ಸಂದರ್ಭದಲ್ಲಿ ಹೊರತರಲಾದ ಸ್ಮರಣ ಸಂಚಿಕೆ ಹಾಗೂ ಕೃಷಿ ಪಂಡಿತ ಸಾಧನೆಗಳನ್ನು ಕುರಿತ ಸಾಧನಾ ಸಂಗ್ರಹವನ್ನು ರಾಜ್ಯದ ಕೃಷಿ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡ ಅವರು ಬಿಡುಗಡೆ ಮಾಡಿದರು. ಕೃಷಿ ಪಂಡಿತ ಪ್ರಶಸ್ತಿ ವಿಜೇತರಾದ ಕೆಲವರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದು ಹೀಗೆ. ಕೃಷಿ ಪಂಡಿತ ಪ್ರಶಸ್ತಿ ನಿಜವಾಗ್ಲೂ ಸುಮ್ಮನೆ ಬಂದಂಥ ಅಥವಾ ಆಕಸ್ಮಿಕವಾಗಿ ಬಂದಂಥದ್ದಲ್ಲ. ರೈತನ ಏನು ಪರಿಶ್ರಮದಿಂದ ಬಂದಂತಹ ಈ ಒಂದು ವರಗಳವು. ಅಂದರೆ ನಾವು ಮಾಡಿದಂಥ ಸಂಶೋಧನೆಗಳಿರ್ಬೋದು ಅಥವಾ ಏನು ಸಾಧನೆಗಳಿರಬಹುದು ಅಥವಾ ನಾವು ಪಡೆದಂಥ ಪುರಸ್ಕಾರಗಳಿರ್ಬೋದು, ಯಾವುದೇ ಒಂದು ಆಕಸ್ಮಿಕಗಳೆಲ್ಲ ರೈತನ ನಿರಂತರ ಸತತ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಒಲೆದಂತಹ ಆ ವರಗಳು, ದೇವರು ಕೊಟ್ಟ ವರಗಳು ಅಲ್ಲ ಅವು, ನನಗೆ ಬಂದಿದೆ. ಈ ಒಂದು ಪ್ರಶಸ್ತಿ ಪಡೆದಾಗಲಿಂದ ನನ್ನ ಜವಾಬ್ದಾರಿ ರೈತರ ಕಡೆಗೆ ಇರತಕ್ಕಂತಹ ಜವಾಬ್ದಾರಿ ಹೆಚ್ಚಾಗಿದೆ ಅಂತ ನನ್ನ ಭಾವನೆಗಳು. ತುಂಬ ಖುಷಿಯಾಗಿದೆ. ಈ ಒಂದು ಪ್ರಶಸ್ತಿ ಪಡೆದಾಗಿನಿಂದ ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ಹುಮ್ಮಸ್ಸು ನನಗೆ ಬಂದಿದೆ. ಅದರ ಅನಿವಾರ್ಯವೂ ಕೂಡ ನಮ್ಮ ದೇಶದ ರೈತನಿಗೆ ಬೇಕಾಗಿದೆ ಅನಿಸುತ್ತೆ ನನಗೆ. ಈ ರೀತಿಯಾಗಿ ಅನೇಕ ಸಾಧನೆಗಳನ್ನು ಇನ್ನೂ ಅನೇಕ ಜನ ರಾಜ್ಯದಾದ್ಯಂತ ದೇಶದಾದ್ಯಂತ ಮಾಡಿ ಅನೇಕ ಜನಗಳಲ್ಲಿ ಗುರುತಿಸ್ಕೊಳ್ಳಾಗಲಿ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಏನು ಮಾಡೋಕ್ಕೆ ಸಾಧ್ಯ ಆ ಥರದ್ದನ್ನು ಸಹ ಸಾಧನೆ ಮಾಡಲಿ ಅಂತಕ್ಕಂಥ ಆಶಿಸ್ತಾ ನನ್ನ ಏನು ರೈತರ ಬಾಂಧವಗಳಿಗೆ ನನ್ನ ಒಂದು ಆಶೆಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಗ ಸಾವಯವ ಕೃಷಿದ ಪ್ರಶಸ್ತಿ ಬಂದಿದೆ. ನಾವು ವಿಷಮುಕ್ತ ಆಹಾರ ಬೆಳೆಸ್ತೇವೆ. ನಾವು ಖಾಯಂ ವಿಷಮುಕ್ತ ಆಹಾರ ಯಾರಾದರೂ ಎಷ್ಟು ನಮಗೆ ಫ್ರೀ ಕೊಡ್ತಾರೆ ಅಂದರೆ ರಸಾಯನ ನಾವು ತೊಗೊಳ್ದಲ್ರಿ. ನಾವೆಲ್ಲ ವಿಷಮುಕ್ತ ಆಹಾರ ನಮ್ಮ ಗೋ ಆಕಳ ಉಚ್ಚಿ ಆಕಳ ಶಗಣದಿಂದ ನಾವೆಲ್ಲ ಹೊಲ ಬೆಳೆಸ್ತೀವಿ ರೀ. ಶೂನ್ಯ ಬಂಡವಾಳದಲ್ಲಿ ಯಾರು ಖರ್ಚು ಮಾಡೋದೇ ಇಲ್ಲ. ಒಟ್ಟು ಎಲ್ಲ ಶೂನ್ಯ ಬಂಡವಾಳ ನಾವು ಹೊಲ ಬೆಳೆಸ್ತವ್ರು. ಪ್ರಶಸ್ತಿ ನಮಗೆ ಭಾಳ ಖುಷಿ ಅನ್ನಿಸ್ತು ರೀ. ಇದು ಕುಸ್ ಪ್ರಶಸ್ತಿ ರೀ. ಮತ್ತು ರವಿಶಂಕರ್ ಗುರುಜಿ ಶ್ರೇಷ್ಠದ ನಮ್ಮ ಕೃಷಿ ಋಷಿ ಪ್ರಶಸ್ತಿ ಬಂದ್ರಿ. ಮತ್ತು ಕರ್ನಾಟಕ ಭೂಷಣ ಪ್ರಶಸ್ತಿ ನಮಗೆ ಬಂದಿದೆ. ಆದರೂ ನಾವು ಯಾರಾದರೂ ರೈತರಲ್ಲಿ ನಮ್ಮ ಸಾವಯವ ಕೃಷಿ ಮಾಡ್ತಾ ಬಂದ್ರೆ ಅವ್ರ ಕಡೆ ಅವ್ರ ಮನೆಗೆ ಹೋಗಿ ನಾವು ಫ್ರೀಯಾಗಿ ಅವ್ರಿಗೆ ಸಾವಯವ ಕೃಷಿ ಮಾಡೋಕೆ ನಾವು ಕಲಿಸ್ತೇವೆ ರೀ. ನಮ್ಮದೇ ಏನಿರಿ, ನಾವು ಪಟ್ಟು ನಾವು ಯಾರೋ ಕಡೆ ಹತ್ತಿಸಿ ತೊಳಲ್ರಿ. ನುಸ್ತ ನಮ್ಗೆ ಯಾರು ನಮ್ಮ ರೈತರ ತಾಲೂಕದಾಗ ಸಾವಯವ ಕೃಷಿ ಮಾಡ್ತಾವಂದ್ರೆ ಸಾಕು, ನಮ್ಗೆ ಹೌಸ್ ಬರೋದ್ರಿ. ಅವ್ರ ಕಡೆ ಹೋಗಿ ಮನೆಗೆ ಹೋಗಿ ನಾವು ಎಲ್ಲರಿಗೂ ಅವ್ರು ಕಲಿಸಿ ತಿಳಿಸಿ ಹೇಳಿ ಬರ್ತೇವೆ ರೀ.